ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕುಣಿಗಲ್ ತಾಲೂಕು ಉಜ್ಜನಿ ಗ್ರಾಮದಲ್ಲಿ ದೇವರ ಉತ್ಸವ ನೋಡಲು ಮನೆಯ ಸಜ್ಜೆ ಏರಿದ ಭಕ್ತರ ಭರದಿಂದ ಸಜ್ಜ ಕುಸಿದು 30ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಕುಣಿಗಲ್ ತಾಲೂಕಿನ ಪ್ರಸಿದ್ಧ ಶಕ್ತಿ ಕೇಂದ್ರವಾದ ಉಜ್ಜನಿ ಜಾತ್ರಾ ಮಹೋತ್ಸವಕ್ಕೆ ನೆರೆಹೊರೆಯ ಗ್ರಾಮದ ದೇವರುಗಳ ಆಗಮನದ ಉತ್ಸವ ವೀಕ್ಷಣೆಗೆ ಮನೆಯ ಮೇಲಿನ ಸಜ್ಜೆ ಮೇಲೆ ನಿಂತಿದ್ದ ಜನ ಸಜ್ಜೆ ಕುಸಿದು ಬಿದ್ದ ಕಾರಣ ಮೂವರು ಗಂಭೀರವಾಗಿ ಗಾಯಗೊಂಡರೆ 30ಕ್ಕೂ ಹೆಚ್ಚು ಮಂದಿಯ ಕೈಸೊಂಟ ಕಾಲಿನ ಮೂಳೆ ಮುರಿದು ಗಾಯಗೊಂಡು ವಿವಿಧ ಆಸ್ಪತ್ರೆಗೆ ದಾಖಲಾದ ಘಟನೆ ಬುಧವಾರ ಬೆಳಗಿನ ಜಾವ ತಾಲೂಕಿನ ಹುಲಿಯೂರು ದುರ್ಗ ಹೋಬಳಿಯ ಉಜ್ಜನಿ ಗ್ರಾಮದಲ್ಲಿ ನಡೆದಿದೆ. ಉಜ್ಜನಿ ಗ್ರಾಮ ದೇವತೆ ಉಜ್ಜನಿ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸುತ್ತಮುತ್ತಲ ಗ್ರಾಮಗಳ ಗ್ರಾಮ ದೇವತೆಗಳು ಆಯಾ ಊರಿನ ಚೌಡೇಶ್ವರಿ ದೇವಿರವರ ಉತ್ಸವ ಮೂರ್ತಿಗಳು ಉಜ್ಜನಿಗೆ ಆಗಮಿಸುವುದು ವಾಡಿಕ. ಈ ರೀತಿಯಾಗಿ ಬರುವ ಅತಿಥಿ ದೇವತೆಯರ ಉತ್ಸವ ಮೂರ್ತಿಯನ್ನು ದೇವಾಲಯದ ವತಿಯಿಂದ ಅದ್ದೂರಿಯಾಗಿ ಸ್ವಾಗತಿಸುತ್ತಾರೆ. ಇದನ್ನು ನೋಡಲು ಆಕರ್ಷಣೀಯವಾದ ಕಾರಣ ದ್ವಾರ ಬಾಗಿಲಲ್ಲಿ ಹೆಚ್ಚಿನ ಜನ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ನಿಂತು ಉತ್ಸವ ಕಣ್ತುಂಬಿಕೊಳ್ಳಲು ಮುಂದಾಗ್ತಾರೆ. ಬುಧವಾರ ಬೆಳಗ್ಗೆ ನೀಡಸಾಲೆ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿ ಉಜ್ಜನಿ ಗ್ರಾಮ ಪ್ರವೇಶ ಮಾಡಿದಾಗ ಸ್ವಾಗತ ಕಾರ್ಯಕ್ರಮ ವೀಕ್ಷಣೆಗೆ ಸಾಕಷ್ಟು ಮಂದಿ ಜಮಾವಣೆಗೊಂಡಿದ್ದರು. ಇದೇ ವೇಳೆ ಹನುಮಂತು ಎಂಬುವವರಿಗೆ ಸೇರಿದ ತುಂಬಾ ಹಳೆ ಕಟ್ಟಡದ ಸಜ್ಜೆ ಮೇಲೆ ಸಾಕಷ್ಟು ಮಂದಿ ಮಾಲೀಕರ ಮನವಿಗೆ ವಿರುದ್ದವಾಗಿ ಮೇಲೆಹತ್ತಿ ನಿಂತಿದ್ದರು. ಉತ್ಸವ ಮೂರ್ತಿ ಸ್ವಾಗತದ ನಂತರ ದೇವಾಲಯದ ಕಡೆ ತೆರಳಿದ ಕೂಡಲೇ ಏಕಾಏಕಿ ಸಜ್ಜೆ ಕುಸಿದು ಬಿತ್ತು. ಇದರ ಪರಿಣಾಮ ಮೇಲೆ ನಿಂತಿದ್ದವರು ಕೆಳಗೆ ಬಿದ್ದು ಗುಂಪಿನ ಮೇಲೆ ಕಟ್ಟಡ ಸಜ್ಜೆ ಸಮೇತ ಬಿದ್ದ ಕಾರಣ ಮೂವರು ತೀವ್ರವಾಗಿ ಗಾಯಗೊಂಡು ಗಂಭೀರವಾಗಿದ್ದು ಅವರನ್ನ ಮಂಡ್ಯದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗಾಯಗೊಂಡ ಸುಮಾರು 30ಕ್ಕೂ ಹೆಚ್ಚು ಮಂದಿಯನ್ನ ಹುಲಿಯೂರು ದುರ್ಗ, ಮುತ್ತೂರು, ಕುಣಿಗಲ್, ಮಾಗಡಿ, ಬೆಳ್ಳೂರು ಕ್ರಾಸ್ನ ಚುಂಚನಗಿರಿ ಆಸ್ಪತ್ರೆಗೆ ಕಳುಹಿಸಲಾಯಿತು. ಬೆಳ್ಳಂಬೆಳಗಿನ ಈ ಘಟನೆಯಿಂದ ಎಚ್ಚೆತ್ತ ಆರೋಗ್ಯ ಇಲಾಖೆ ಡಿಎಚ್ಒ ಚಂದ್ರಿಕಾ ಸೂಚನೆ ಮೇರೆಗೆ 8ಕ್ಕೂ ಹೆಚ್ಚು 108 ವಾಹನಗಳು ಉಜ್ಜನಿಗೆ ಧಾವಿಸಿ ಗಾಯಾಳುಗಳ ರಕ್ಷಣೆಗೆ ಮುಂದಾದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಡಳಿತಾಧಿಕಾರಿ ಡಾ ಗಣೇಶ್ ಬಾಬು ನೇತೃತ್ವದಲ್ಲಿ ಗ್ರಾಮಾಂತರ ಪ್ರದೇಶದ 5 ವೈದ್ಯರು, ಆಸ್ಪತ್ರೆಯ 4 ವೈದ್ಯರು ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿ ಗಾಯಾಳುಗಳಿಗೆ ಪ್ರಾಥಮಿಕ ಚಿಕಿತ್ಸೆ ನೀಡಿ ಹೆಚ್ಚಿನ ಗಾಯಾಳುಗಳ ಮೂಳೆ ಮುರಿದಿದ್ದು ಅವರ ಸಂಬಂಧಿಕರ ಕೋರಿಕೆ ಮೇರೆಗೆ ಕೆಲವರನ್ನ ಮಂಡ್ಯ, ಬೆಂಗಳೂರು, ಬೆಳ್ಳೂರು ಕ್ರಾಸ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ತುಮಕೂರಿನಲ್ಲಿ ಜಿಲ್ಲಾಡಳಿತದಿಂದ ಡಾ ರಾಜ್ಕುಮಾರ್ ಜನ್ಮ ಜಯಂತಿ ಆಚರಿಸಲಾಯಿತು. ಡಾ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟ, ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ, ಕರುನಾಡ ಕಣ್ಮಣಿ, ಇಂಥ ಜನ ಮೆಚ್ಚಿದ ನಾಯಕನ ಜನ್ಮ ಜಯಂತಿಯನ್ನು ಎಲ್ಲೆಡೆ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಅದೇ ರೀತಿ ತುಮಕೂರಿನಲ್ಲೂ ಜಿಲ್ಲಾಡಳಿತದ ವತಿಯಿಂದ ಡಾ ರಾಜ್ಕುಮಾರ್ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ಡಾ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್ ಮಾತನಾಡಿ, ಡಾ ರಾಜ್ಕುಮಾರ್ ನಾಡುಕಂಡ ಶ್ರೇಷ್ಠ ನಟ, ಒಬ್ಬ ನಟ ಎಂದರೆ ಹೀಗಿರಬೇಕು ಎಂಬುದನ್ನು ತೋರಿಸಿಕೊಟ್ಟ ಶ್ರೇಷ್ಠ ವ್ಯಕ್ತಿ. ಕೇವಲ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ತಮ್ಮ ಜೀವಿತಾವಧಿಯಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬೇರೆಯವರಿಗೂ ಮಾದರಿ ಎನಿಸಿದರು. ರಾಜ್ಕುಮಾರ್ ನಟಿಸಿದ ಅಷ್ಟು ಚಿತ್ರಗಳು ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ಸಾರಿದವು. ಇಂಥ ನಟ ನಮ್ಮೊಂದಿಗೆ ಇಲ್ಲವಾದರೂ ಅವರ ಜೀವನ ಮೌಲ್ಯ, ಅವರ ಸರಳತೆ ನಮ್ಮೆಲ್ಲರಿಗೂ ಮಾದರಿಯಾಗಿ ಉಳಿದಿವೆ ಎಂದರು. ಅಪಾರ ಜಿಲ್ಲಾಧಿಕಾರಿ ಕೆ ಚನ್ನಬಸಪ್ಪ ಮಾತನಾಡಿ, ರಾಜ್ಕುಮಾರ್ ತಮ್ಮ ಪಾತ್ರಗಳ ಮೂಲಕವೇ ಎಲ್ಲರನ್ನ ಸೆಳೆದು ಬಿಡುತ್ತಿತ್ತು. ನಿರ್ಮಾಪಕರನ್ನ ಅನ್ನದಾತ ಎಂದು ನಂಬಿದ ಅವರು ಅಭಿಮಾನಿಗಳನ್ನ ದೇವರು ಎಂದಿದ್ರು. ರಾಜ್ಕುಮಾರ್ ಸಾಧನೆ ಮತ್ತು ಅವರು ನಾಡಿಗೆ ಕೊಟ್ಟ ಕೊಡುಗೆ ಅಪಾರ. ಉತ್ತಮ ಮೌಲ್ಯಗಳನ್ನ ಅಳವಡಿಸಿಕೊಂಡು ಬದುಕಿದವರು ಕುವೆಂಪು ಮತ್ತು ಡಾ ರಾಜ್ಕುಮಾರ್ ಎಂದು ಹಂಸಲೇಖ ಹೇಳುತ್ತಿದ್ರು. ಆ ಮಾತು 100ಕ್ಕೆ 100ರಷ್ಟು ಸತ್ಯ. ರಾಜ್ಕುಮಾರ್ ಬರೀ ನಟ ಮಾತ್ರ ಅಲ್ಲ, ಅವರು ನಮ್ಮೆಲ್ಲರ ಮಾದರಿ ವ್ಯಕ್ತಿ. ಅವರ ಜೀವನ ನಮ್ಮೆಲ್ಲರ ಮಾರ್ಗದರ್ಶನ ಎಂದು ಹೇಳಿದ್ರು. ನೋಡಕ್ ಹಂಸಲೇಖ, ಏನಪ್ಪ ಇದು ರವಿಚಂದ್ರನ್ ಫಿಲ್ಮ್ ಹಾಡ್ ಬರೆದು ಬರೀ ಪೋಲಿ ಹಾಡುಗಳು ಬರೆದು ಫಿಲ್ಮ್ ಡಿಪೆಕ್ಟ್ ಮಾಡಿದ್ರು ಅಂತ ಬಹಳ ಜನಕ್ಕೆ ತಲೆ ಒಳಗಿದೆ. ಕಂಟೆಂಪರರಿ ಒಳಗೆ ಸಿನಿಮಾ ಇಂಡಸ್ಟ್ರಿ ಹಂಸಲೇಖ ತರ ವಿದ್ವಾಂಸರು ಯಾರೂ ಇಲ್ಲ. ಅವರಲ್ಲಿರೋ ವಿಚಾರಗಳು ಯಾವ ಮನುಷ್ಯನ ತಲೆ ಒಳಗೂ ಇಲ್ಲ. ಅವಾಗ ಅವ್ರು ಹೇಳಿದ್ರು, ಈ ಜಗತ್ತಲ್ಲಿ ಅವ್ರು ಬದುಕಿದಂತ ಜಗತ್ತಿನಲ್ಲಿ ಏನಾದ್ರು ಮೌಲ್ಯಗಳನ್ನ ಬಾಯಲ್ಲಿ ಮಾತಾಡಿದ್ನ ಅಳವಡಿಸ್ಕೊಂಡು ಬದುಕ್ತಾರಂತ ಇದ್ರೆ, ಮೌಲ್ಯಗಳನ್ನ ಜನರಿಗೆ ಸರಿಯಾಗಿ ತಲುಪಿಸ್ಬೇಕು ಅಂತ ಪ್ರಯತ್ನ ಪಟ್ಟರಿದ್ರೆ ಅದು ರಾಷ್ಟ್ರಕವಿ ಕುವೆಂಪು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಿಬ್ಬರ ಹೆಸರನ್ನ ಯಾವ ಸಂದರ್ಭದಲ್ಲೂ ಕೂಡ ನಾವು ಕೋಟ್ ಮಾಡ್ಬೋದು, ಏನು ವ್ಯತ್ಯಯ ಆಗಲ್ಲ. ಅವ್ರ ಹೆಸರನ್ನ ಧೈರ್ಯವಾಗಿ ಹೇಳ್ಬೋದು ಅನ್ನೋ ಮಾತನ್ನ ಹಂಸಲೇಖ ಹೇಳಿದ್ರು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವ್ರ ಹೆಸರನ್ನ ಅವ್ರ ಆದರ್ಶಗಳನ್ನ ಪಾಲನೆ ಮಾಡಬೇಕಾಗಿದ್ದು ಕಂಡು ಬರ್ತಾ ಇದೆ. ನಾವೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಜಿಲ್ಲಾ ವಾರ್ತಾಧಿಕಾರಿ ಮಂಜುನಾಥ್, ವಸಂತಿ, ಉಪಾರ್ ಮತ್ತಿತರೆ ಅಧಿಕಾರಿಗಳು ಹಾಗೂ ರಾಜ್ಕುಮಾರ್ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು.
ತುಮಕೂರಿನ ಹೊರಪೇಟೆಯಲ್ಲಿ ರಾಜ್ಕುಮಾರ್ ಜನ್ಮ ದಿನಾಚರಣೆ ಪ್ರಯುಕ್ತ ರಾಜಾಭಿಮಾನಿ ಹರಳೂರು ಕುಮಾರ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ರು. ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್, ಇವರ ನಟನೆ ಅಮೋಘ. ಇವರು ಜೀವನ ಪ್ರತಿಯೊಬ್ಬರಿಗೂ ಮಾದರಿ. ಇಂತಹ ನಾಯಕನ ಜನ್ಮದಿನವನ್ನ ತುಮಕೂರಿನ ಹಲವೆಡೆ ಆಚರಿಸಲಾಯಿತು. ರಾಜ್ಕುಮಾರ್ ಅವರ ಅಪಟ ಅಭಿಮಾನಿಯಾದ ನಗರದ ಹೊರಪೇಟೆಯ ಹರಳೂರು ಕುಮಾರ್ ರವರು ಜನ್ಮದಿನದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು. ಪ್ರತಿ ವರ್ಷದಂತೆ ಈ ವರ್ಷವೂ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ರಾಜ್ ಕೊಡುಗೆಯನ್ನು ಸ್ಮರಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಸಂಸದ ಜಿಎಸ್ ಬಸವರಾಜು ಮಾತನಾಡಿ, ಡಾ ರಾಜ್ಕುಮಾರ್ ಒಂದು ಶಕ್ತಿ. ಅವರ ನಟನೆ ಸಾಮಾಜಿಕ ಸಂದೇಶ ಸಾರುವ ಅವರ ಚಿತ್ರಗಳು ಎಂದೆಂದಿಗೂ ಅಮರವಾಗಿ ಉಳಿಯಲಿವೆ. ಕನ್ನಡದ ಧೀಮಂತ ನಾಯಕನೆನಿಸಿದ ರಾಜ್ ನಮಗೆಲ್ಲ ದಾರಿದೀಪ. ಸರಳ ಸಜ್ಜನಿಕೆ ಹೆಸರಾದ ಅವರ ಜನ್ಮದಿನವನ್ನ ಅರ್ಥಪೂರ್ಣವಾಗಿ ಆಚರಿಸುತ್ತಿರುವುದು ಶ್ಲಾಘನೀಯ ಎಂದರು. ಡಾಕ್ಟರ್ ರಾಜ್ಕುಮಾರ್ ಅವರ 91ನೇ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಮ್ಮ ಕುಮಾರ್ರವರು, ಅರಳೂರು ಕುಮಾರ್ರವರು ಅತ್ಯುತ್ತಮವಾಗಿ ಪ್ರತಿ ವರ್ಷವೂ ಕೂಡ ನಡೆಸಿದಂತೆ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸಾವಿರಾರು ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಸಂಜೆ ಕಾರ್ಯಕ್ರಮವನ್ನು ಕೂಡ ನಮ್ಮ ಯಶಸ್ವಿಯಾಗತಕ್ಕಂಥ ರೀತಿಯಲ್ಲಿ ಅವರು ನಡ್ಕೊಂಡು ಹೋಗ್ತಾರೆ. ರಾಜ್ಕುಮಾರ್ರವರ ಫ್ಯಾಮಿಲಿ ಯಾವ ರೀತಿ ಆಚರಿಸ್ತಾರೋ ಅದಕ್ಕಿಂತ ಒಂದು ಬಟ್ ಮುಂದಕ್ಕೆ ಹೋಗಿ ಇವರು ಆಚರಿಸ್ತಕ್ಕಂಥ ಒಂದು ಅಭಿಮಾನ, ರಾಜ್ಕುಮಾರ್ ಅವರ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿ, ಕಲಾ ರಸಿಕತೆಯ ಬಗ್ಗೆ ಇವರಿರ್ತಕ್ಕಂಥ ಕಾಳಜಿ ಮತ್ತು ಕಲಾಪ್ರೇಮಿಗಳಿಗೆ ಇವರು ಕೊಡ್ತಕ್ಕಂಥ ಒಂದು ಉತ್ಸಾಹ ಇವೆಲ್ಲವನ್ನು ಮೆಚ್ಚತಕ್ಕಂಥದ್ದು. ನಮ್ಮ ಇದೇ ರೀತಿ ಪ್ರತಿ ವರ್ಷವೂ ಕೂಡ ನಮ್ಮ ಅರಳೂರು ಕುಮಾರ್ ಅವರು ಇದೇ ರೀತಿ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಜೊತೆಗೆ ಇವತ್ತು ಒಂದು 2000 ಜನಕ್ಕೆ ಊಟನೂ ಕೂಡ ಹಾಕಿಸ್ತಕ್ಕಂಥ ಒಂದು ವಿಚಾರ ಎಲ್ಲವೂ ಕೂಡ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಈ ಕಾರ್ಯಕ್ರಮನ ಪ್ರತಿಯೊಬ್ಬರು ಹೋಗಿ ನಮ್ಮ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ 25 ವರ್ಷಗಳಿಂದಲೂ ಕೂಡ ಈ ರೀತಿ ಮಾಡ್ತಕ್ಕಂಥ ನಮ್ಮ ಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇದೇ ವೇಳೆ ಅಭಿಮಾನಿ ಅರಳೂರು ಕುಮಾರ್ ಅವರು ರಾಜ್ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಿದ್ರು. ರಾಜ್ಯಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ 91ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ನಮ್ಮ ಸಂಘದ ವತಿಯಿಂದ ಆಚರಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು 2000 ಜನಕ್ಕೆ ಊಟನೂ ಮಾಡಿಸ್ತಾ ಇದ್ದೀವಿ. ಅದೇ ರೀತಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಕಲಾ ರಸಿಕರ ಹಾಗೂ ಕಲಾವಿದ ಪೋಷಣೆಗೋಸ್ಕರ ನಾವು ಅವತ್ತಿಂದನೂ ಟಂಕ ಕಟ್ಟಿ ನಿಂತಿದ್ದೀವಿ. ಯಾವುದೇ ಒಂದು ವಿಧದಲ್ಲೂ ನಮ್ಮ ಅಭಿಮಾನಿ ಸಂಘದಿಂದ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದು ಕೆಲವು ಕಲಾವಿದರಿಗೆ ಅಭಿನಂದನೆಗಳು ಸನ್ಮಾನಗಳನ್ನು ಮಾಡ್ತಾ ಇದ್ದೀವಿ. ಮಧುಕಿರಿಯ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ವಾಹನ ರಥೋತ್ಸವ ನಡೆಯಿತು. ಮಧುಗಿರಿ ಪಟ್ಟಣದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ ವಾಹನದ ವಂಶಸ್ಥರಿಂದ ಬಿಲ್ವಪತ್ರೆ ವಾಹನದ ಆಚರಣೆ ಮಾಡಲಾಯಿತು. ಸುಮಾರು 400 ವರ್ಷಗಳಿಂದ ಈ ವಂಶಸ್ಥರಿಂದ ಆಚರಣೆಗೆ ಲೀಗಿದ ಚೈತ್ರ ಮಾಸದ ಹುಣ್ಣಿಮೆಯ ನಂತರ ಬರುವ ಪಂಚಮಿಯ ದಿನದಂದು ರಾತ್ರಿ ರಥೋತ್ಸವ ಮಾಡಲಾಗುತ್ತದೆ. ಈ ವಾಹನದ ಹಲವಾರು ಆಕರ್ಷಕ ದೇವರ ಗೊಂಬೆಗಳಿಂದ ಅಲಂಕಾರಗೊಂಡು ಮೆರವಣಿಗೆಯಲ್ಲಿ ಮಲ್ಲೇಶ್ವರ ಸ್ವಾಮಿಯನ್ನು ತಂದು ರಥದಲ್ಲಿ ಕೂರಿಸಿ ಜಾನಪದ ಕಲಾ ತಂಡದ ನಾಸಿಕ್ ಡೋಲ್, ತಮಟಿ, ವೀರಗಾಸೆ ಕುಣಿತ, ನಂದಿ ಧ್ವಜ ಮುಂತಾದ ತಂಡಗಳೊಂದಿಗೆ ರಥೋತ್ಸವ ಮಾಡಲಾಗುತ್ತದೆ. ರಾತ್ರಿ ಪ್ರಸಾದ ವಿನಿಯೋಗವನ್ನು 400 ವರ್ಷಗಳಿಂದ ಆಚರಿಸಿಕೊಂಡು ಬರ್ತಿದ್ದೇವೆ ಎಂದು ಎಂಬಿ ಶಿವಶಂಕರ್ ತಿಳಿಸಿದರು. ಈ ನಮ್ಮ ವಂಶಸ್ಥರಾದಂತಹ ಈ ವಾಹನದ ವಂಶಸ್ಥರು ಸುಮಾರು 300 ವರ್ಷಗಳಿಂದ ಈ ರಥೋತ್ಸವವನ್ನು ನಾವು ನಡೆಸಿಕೊಂಡು ಬಂದಿರ್ತೇವೆ. ನಮ್ಮ ಧಾರ್ಮಿಕ ಸಂಸ್ಥೆಯಿಂದಲೋ ಮತ್ತು ಧಾರ್ಮಿಕ ವತಿಯಿಂದಲೋ ಮತ್ತು ಇಲ್ಲಿ ಸಾಂಸ್ಕೃತಿಕ ವತಿಯಿಂದಲೋ ಕಲೆಗೆ ಬೆಲೆ ಕೊಟ್ಟು ನಾವು ಆ ಭಕ್ತಿಯಿಂದ ಇದನ್ನು ಬಹಳ ವರ್ಷಗಳಿಂದ ಅನ್ನ ಸಂತರ್ಪಣೆ ಬ್ರಾಹ್ಮಣರ ಅನ್ನ ಸಂತರ್ಪಣೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಬಹಳಷ್ಟು ವರ್ಷಗಳಿಂದ ನಮ್ಮ ಎಲ್ಲ ವಂಶಸ್ಥರು ಸೇರಿ ನಾವು ಈ ಊರಿನ ಜನ ಮತ್ತು ಇವರೆಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಮುಂದೂ ಇದೇ ರೀತಿಯೇ ನಾವು ನಡೆಸಿಕೊಂಡು ಹೋಗುವ ಒಂದು ಪದ್ಧತಿ ನಮ್ಮಲ್ಲಿ ಬಹಳ ವರ್ಷಗಳಿಂದ ಹಿರಿಯರು ಮಾಡಿರ್ತಕ್ಕಂಥ ಒಂದು ಸಂಸ್ಕೃತಿಯಿಂದ ನಾವು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ವಾಹನದ ವಂಶಸ್ಥರಾದ ಡಾಕ್ಟರ್ ಸೋಮಶೇಖರ್, ರಂಗನಾಥ್, ಮಹೇಶ್, ಬಸವರಾಜ್ ಮುಂತಾದವರು ಹಾಜರಿದ್ದರು.
ಚಿಂತಾಮಣಿ ತಾಲೂಕಿನ ಬೊಮ್ಮಿಕಲ್ಲು ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ಸುಮಾರು 4 ತಿಂಗಳುಗಳಿಂದ ಗ್ರಾಮದಲ್ಲಿ ಕುಡಿಯಲು ನೀರು ಇಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ ಬೊಮ್ಮಿಕಲ್ಲು ಗ್ರಾಮದ ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕಿನ ಬೊಮ್ಮಿಕಲ್ಲು ಗ್ರಾಮದಲ್ಲಿ ಕಳೆದ 4 ತಿಂಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿ ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ಒದಗಿ ಬಂದು ಶುದ್ದ ನೀರಿಗಾಗಿ ಜನರು ಪರದಾಡುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ, ಸಮಸ್ಯೆ ಹೇಳಿದರೂ ಕೇಳಿಸದಂತೆ ಕುಳಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಕಾನೂನಿನಂತೆ ಗ್ರಾಮ ಪಂಚಾಯಿತಿಯಿಂದ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 40 ಲೀಟರ್ ನೀರು ಸರಬರಾಜು ಮಾಡಬೇಕು. ಆದರೆ ಗ್ರಾಮ ಪಂಚಾಯಿತಿ ವತಿಯಿಂದ ಕನಿಷ್ಠ 5 ಲೀಟರ್ ನೀರು ಸಹ ಸರಬರಾಜು ಮಾಡುತ್ತಿಲ್ಲ. ಹೀಗಾದರೆ ಜನ ಜೀವಿಸಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಕಳೆದ 4 ತಿಂಗಳ ಹಿಂದೆ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡುತ್ತಿದ್ರು, ಈಗ ಅದು ಇಲ್ಲ, ನೆಲೆಗಳಿಂದಲೂ ನೀರು ಬರುತ್ತಿಲ್ಲ. ನೀರಿಗಾಗಿ ಖಾಸಗಿ ಕೊಳವೆ ಬಾವಿಗಳ ಬಳಿ ಹೋದರೆ ಮಾಲೀಕರು ಬಾಯಿಗೆ ಬಂದಂತೆ ಬೈದು ಕಳಿಸ್ತಾರ. ಸರ್ಕಾರಿ ಕೊಳವೆ ಬಾವಿಯಲ್ಲಿ ನಿತ್ಯ ಬಳಕೆಗೆ ಫ್ಲೋರೈಡ್ ಮಿಶ್ರಿತ ನೀರು ಬರುತ್ತಿತ್ತು. ಆದರೆ ಕಳೆದ 1 ತಿಂಗಳಿನಿಂದ ಫ್ಲೋರೈಡ್ ನೀರು ಸಹ ಇಲ್ಲದಂತಾಗಿ ಕುಡಿಯಲು ಮತ್ತು ಬಳಕೆಗೆ ನೀರು ಇಲ್ಲದೆ ಪರದಾಡುವಂತಾಗಿದೆ ಎಂದು ಪ್ರತಿಭಟನಾಕಾರರು ತಮ್ಮ ಅಳಲನ್ನು ವ್ಯಕ್ತಪಡಿಸಿದರು. ಬೊಮ್ಮಕಲ್ಲು ಗ್ರಾಮದಲ್ಲಿರುವ 2 ಕೊಳವೆ ಬಾವಿಗಳ ಪೈಕಿ ಒಂದರಲ್ಲಿ ಫ್ಲೋರೈಡ್ ನೀರು ಹೆಚ್ಚಾಗಿ ಬರುತ್ತಿರುವುದರಿಂದ ಅವುಗಳ ಬಳಕೆಗೆ ಸಾಧ್ಯವಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಶುದ್ದೀಕರಣ ಮಾಡುವವೆಂದರೆ ಶೇಕಡ 60ರಷ್ಟು ನೀರು ಪೋಲಾಗುತ್ತಿದೆ. ಆದ್ದರಿಂದ ಫ್ಲೋರೈಡ್ ನೀರಿನ ಸರಬರಾಜು ನಿಲ್ಲಿಸಿದ್ದಾವೆ. ಉಳಿದ ಶುದ್ದ ನೀರಿನ ಕೊಳವೆ ಬಾವಿಗಳು ಸಂಪೂರ್ಣವಾಗಿ ನೀರಿಲ್ಲದೆ ಸ್ಥಗಿತಗೊಂಡಿವೆ. ಆದ್ದರಿಂದ ಇನ್ನೊಂದು ನೂತನ ಕೊಳವೆ ಬಾವಿ ಕೊರೆಸಬೇಕು ಎಂದಾರೆ ಪಿಡಿಒ. ಕೂಡಲೇ ನೀರಿನ ವ್ಯವಸ್ಥೆ ಮಾಡದಿದ್ದರೆ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಆದರೆ ಅಧಿಕಾರಿಗಳು ಏನು ಮಾಡುತ್ತಾರೆ ಎಂಬುದೇ ಪ್ರಶ್ನೆ. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿ ಸಾಕಷ್ಟು ಹಾನಿ ಉಂಟಾಗಿದೆ. ಪಾವಗಡ ತಾಲೂಕಿನ ಕಸಬಾ ನಾಗಲಮಡಿಕೆ ಹೋಬಳಿಯಲ್ಲಿ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಮಳೆ ಪ್ರಮಾಣ ಕಡಿಮೆಯಾದರೂ ಬಿರುಗಾಳಿಯಿಂದಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ. ಮರಗಳು, ವಿದ್ಯುತ್ ಕಂಬಗಳು, ಮನೆ ಮೇಲ್ಛಾವಣಿಗೆ ಹಾನಿ ಸಂಭವಿಸಿದೆ. ಮಾವು, ಟೊಮೆಟೊ, ರೇಷ್ಮೆ ಇತ್ಯಾದಿ ಬೆಳೆಗಳಿಗೆ ಹಾನಿಯಾಗಿದೆ. ತಾಲೂಕಿನ ಹುಲಿಬೆಟ್ಟ ತಾಂಡ, ಪಟ್ಟಣದ ವಿನಾಯಕನಗರ, ಗುಟ್ಟಹಳ್ಳಿ, ಹಿಂದೂಪುರ ರಸ್ತೆ ಸೇರಿದಂತೆ ಸಾಕಷ್ಟು ಕಡೆ ಮನೆಗಳ ಮೇಲ್ಛಾವಣಿ ಹಾರಿಹೋಗಿದೆ. ಹುಲಿಬೆಟ್ಟ ತಾಂಡದಲ್ಲಿ 5, ಪಟ್ಟಣದಲ್ಲಿ 3 ಮನೆಗಳು ಭಾಗಶಃ ಹಾನಿಯಾಗಿದೆ. ಶ್ರೀರಂಗಾಪುರ ರಸ್ತೆಯ ಎಲ್ಲಮ್ಮ ಎಂಬುವರ 2 ಲಕ್ಷ ರೂಪಾಯಿ ಬೆಲೆಯ ರೇಷ್ಮೆ ಶೆಡ್ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಶೆಡ್ನಲ್ಲಿದ್ದ ಸುಮಾರು 90,000 ರೂಪಾಯಿ ಮೌಲ್ಯದ ಬೆಳೆಗೆ ಹಾನಿಯಾಗಿದೆ. ಸುಂಕರ್ಲಿಯಕುಂಟೆ ರವಿ, ಅಶೋಕ್ ಎಂಬುವರ ರೇಷ್ಮೆ ಶೆಡ್ ಬಿದ್ದು ಹೋಗಿದೆ. ಪಳವಳ್ಳಿ ಕಟ್ಟೆ ಬಳಿಯ ರಾಜಶೇಖರ್ ಎಂಬುವರ ಮಾವಿನ ತೋಟದಲ್ಲಿ ಸುಮಾರು 2 ಲಕ್ಷ ಮೌಲ್ಯದ ಬೆಳೆ ಹಾಳಾಗಿದೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ವಿದ್ಯುತ್ ಸಂಪರ್ಕ ಅಸ್ತವ್ಯಸ್ತವಾಗಿದೆ. ಕೊಟ್ಟ ಮಾತಿನಂತೆ ನಡೆಯಿತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ದ ರೊಚ್ಚಿಗೆದ್ದ ವೃದ್ಧರೊಬ್ಬರು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬೀಗ ಹಾಕಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳದ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮದ ಹಿರಿಯ ಮುಖಂಡರ ವಿರುದ್ದ ರೊಚ್ಚಿಗಿದ್ದ ಗ್ರಾಮಸ್ಥ ಹಿರಿಯರೊಬ್ಬರು ಪಂಚಾಯಿತಿ ಕಟ್ಟಡಕ್ಕೆ ಬೀಗ ಜಡಿದಿರುವ ಘಟನೆ ಚಿಂತಾಮಣಿ ತಾಲೂಕಿನ ಕೊಟ್ಟಕಲ್ ಗ್ರಾಮದಲ್ಲಿ ನಡೆದಿದೆ. ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬೀಗ ಜಡಿದಿರುವ ವ್ಯಕ್ತಿ ವೆಂಕಟೇಶಯ್ಯ ಶೆಟ್ಟಿ. ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಗ್ರಾಮ ಪಂಚಾಯಿತಿ ಸದಸ್ಯರ ಮತ್ತು ಗ್ರಾಮದ ಮುಖಂಡರೊಂದಿಗೆ ವೆಂಕಟೇಶಯ್ಯ ಶೆಟ್ಟಿ ಒಂದು ಒಪ್ಪಂದ ಮಾಡಿಕೊಂಡು ತಮ್ಮ ಜಮೀನನ್ನು ದಾನವಾಗಿ ನೀಡಿದರು. ಆದರೆ ಒಪ್ಪಂದದಂತೆ ಗ್ರಾಮದ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ನಡೆದುಕೊಳ್ಳದ ಪರಿಣಾಮ ರಾಜ್ಯಕ್ಕಿದ್ದ ಭೂದಾನಿ ವೆಂಕಟೇಶಯ್ಯ ಶೆಟ್ಟಿ ಕಟ್ಟಡಕ್ಕೆ ಬೀಗ ಜಡಿದಿದ್ದಾರೆ. 2013-14 ಸಾಲಿನಲ್ಲಿ ಕೋಟಿಗಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ನಿರ್ಮಾಣ ಮಾಡಲಿದ್ದು ಸರ್ಕಾರದಿಂದ ಕಟ್ಟಡಕ್ಕೆ ಅನುದಾನ ಮಂಜೂರಾಗಿ ಕಟ್ಟಡ ನಿರ್ಮಾಣ ಮಾಡಲು ಸ್ಥಳವಿಲ್ಲದೆ ಪರಿಣಾಮ ಗ್ರಾಮದ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪರದಾಡುತ್ತಿದ್ದ ವೇಳೆ ವೆಂಕಟೇಶಯ್ಯ ಶೆಟ್ಟಿ ಅವರು ಗ್ರಾಮದ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರೊಂದಿಗೆ ಸೇರಿ ತಮ್ಮ ಮನೆಯಲ್ಲಿ ಬಾಡಿಗೆಗೆ ಇರುವ ಶಾಹಿನ ಎಂಬುವರನ್ನ ಖಾಲಿ ಮಾಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಜಾಗ ಕೊಟ್ಟಿದ್ದೇನೆಂದು ಷರತ್ತುಬದ್ದವಾಗಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ಮಾಡಲು ಸ್ಥಳ ನೀಡಿದರು. ಆದರೆ ವೆಂಕಟೇಶಯ್ಯ ಶೆಟ್ಟಿ ಅವರ ಷರತ್ತಿಗೆ ಒಪ್ಪಿದ ಕೋಟಕಲ್ ಗ್ರಾಮದ ಮುಖಂಡರು ಮತ್ತು ಅಂದಿನ ಗ್ರಾಮ ಪಂಚಾಯಿತಿ ಸದಸ್ಯರು ಇದುವರೆಗೂ ಸಹ ವೆಂಕಟೇಶಯ್ಯ ಶೆಟ್ಟಿ ಅವರ ಮನೆಯಲ್ಲಿ ಬಾಡಿಗೆಗೆ ಇರುವ ಶಾಹಿನ ಎಂಬುವವರನ್ನ ಖಾಲಿ ಮಾಡಿಸದೇ ಇರುವುದರಿಂದ ಬೇಸರಗೊಂಡ ವೆಂಕಟೇಶಯ್ಯ ಶೆಟ್ಟಿ ಕಳೆದ 4 ತಿಂಗಳಿನಿಂದ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಬೀಗ ಜಡಿದಿದ್ದಾರೆ. ನಾನು ವೃದ್ಧನಾದ ಪರಿಣಾಮ ನಮ್ಮ ಮನೆಯಲ್ಲಿ ಬಾಡಿಗೆಗೆ ಇರುವ ಶಾಹಿನ ಎಂಬ ಮುಸ್ಲಿಂ ಮಹಿಳೆಯನ್ನ ಖಾಲಿ ಮಾಡಿಸಲು ನನ್ನಿಂದ ಸಾಧ್ಯವಾಗದ ಪರಿಣಾಮ ನನ್ನ ಜಮೀನು ಹೋದರೆ ಹೋಗಲಿ ಎಂದು ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಜಮೀನು ನೀಡಿ ನಮ್ಮ ಮನೆಯಲ್ಲಿ ಬಾಡಿಗೆಗೆ ಇರುವ ಶಾಹಿನ ಅವರನ್ನ ನಮ್ಮ ಮನೆಯಿಂದ ಖಾಲಿ ಮಾಡಿಸುವಂತೆ ಹೇಳಿದ್ದ. ಆದರೆ ಇದುವರೆಗೂ ಗ್ರಾಮದ ಮುಖಂಡರು ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಂದಾರೆ ವೆಂಕಟೇಶಯ್ಯ ಶೆಟ್ಟಿ.
ఉంటే పెద్ద పెద్దగా మేము భాగాలు పెట్టుకోవాలి. పెట్టుకుంటే కన్నా మాకు నువ్వు సైట్ ఇస్తే దానికి అట్లా అంది. సరే ఆయా అని చెప్పి ఒప్పుకుంటుమే. మా పిల్లోళ్ళు వచ్చింది అయ్యింది అది చెక్ గలాట చేసి అప్పుడు సుధాకర్ రెడ్డి ఇదిగా ఉండే ఎమ్మెల్యేగా. సరే అయ్యింది అప్పుడు అట్లా అని చెప్పి ఏదో నా మర్యాద పోతుంది చెప్పిందో ఇచ్చేయర్లా అంటే అయ్యలేదు బిల్కుల్ ఇచ్చాక అయ్యలేదు ఉండి నాకు చెప్పిన భాగం మా చిన్నోడికి ఇచ్చే వాని భాగము అని ఇస్తుంది. సరే ఇస్తే కదా అప్పుడు పెద్ద మనుషులు ఏం చెప్పింటే మీ ఏవైనా తగడాలు వస్తాయే వచ్చిన దానిలో మేము సెటిల్మెంట్ చేస్తామని చెప్పి రాయించింది వాళ్ళు డేకిలో మీ ఆఫీస్లోనే ఉంది ఇంట్లో రాయించింది. ఏమో ఇది వచ్చినా మేము మీకు ఇప్పించిస్తామో అని చెప్తున్నా. అదే మాకు ఇల్లు పెండింగ్ లో ఉండే. ఇలాగే ఈ డిజిటల్ వార్తా ప్రసార ముక్తాయవాయితో హెచ్చిన మాహితిగా వీక్షిసి ఈ డిజిటల్